ಇದು ದೋಖ ವಿಶೇಷ ಚರ್ಚೆ ನಂದ್ರಮಾಕಾಂತ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತು ವಿಚಾರ ಇಷ್ಟೇ ಇದನ್ನು ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಂಡ್ರೆ ಇಂಟ್ರೆಸ್ಟಿಂಗು ಅಯ್ಯೋ ಇದೇನಿದು ಮಾಮೂಲಿ ಅಲ್ವಾ ಹಣದ ವ್ಯವಹಾರ ಎಲೆಕ್ಷನ್ ಬಂದಾಗ ಅಂತ ಅಂದ್ಕೊಂಡ್ರೆ ಏನೂ ಅಲ್ಲ ಅಂತ ಅನ್ನಿಸ್ಬಹುದು ಆದರೆ ವಿಷಯ ಕುತೂಹಲ ಭರಿತವಾಗಿದೆ ಕಾರಣ ಇಷ್ಟೇ ಒಂದು ಎಂ ಪಿ ಆಗಲಿಕ್ಕೆ ಒಬ್ಬ ಮನುಷ್ಯ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತ ನೂರೈವತ್ತು ಕೋಟಿ ರೂಪಾಯಿಗಳು ನೂರೈವತ್ತು ಕೋಟಿ ನೂರ ಐವತ್ತರ ಪಕ್ಕ ಏಳು ಸೊನ್ನೆ ಹಾಕಬೇಕು ನೂರೈವತ್ತು ಕೋಟಿ ರೂಪಾಯಿ ಹಾಕಬೇಕು ಅಂದರೆ ಅಂದರೆ ಒಬ್ಬ ಎಂ ಪಿ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಇವತ್ತಿನ ಕಾಲಘಟ್ಟದಲ್ಲಿ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾನ ನೂರೈವತ್ತು ಕೋಟಿ ಖರ್ಚು ಮಾಡ್ತಾನ ನೋಡಿ ನೂರೈವತ್ತು ಕೋಟಿ ಖರ್ಚು ಮಾಡ್ತಾನ ನೂರೈವತ್ತು ಕೋಟಿ ಖರ್ಚು ಮಾಡ್ತಾನ ಹೇಳಿ ಒಂದು ಪ್ರಶ್ನೆ ಬರ್ತಾ ಇದೆ ಕಾರಣ ಇಷ್ಟನೇ ನೋಡಿರಿ ನಮ್ಮ ಕಾಂಗ್ರೆಸ್ ಕಡೆಯಿಂದ ನಾವು ಮೂರು ಜನ ಗೆಲ್ಲಿಸ್ತೀವಿ ರೀ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಕಡೆಯಿಂದ ಒಬ್ಬರು ಗೆಲ್ಲಿಸ್ಬೋದಪ್ಪ ಸ್ವಲ್ಪ ಓಟ್ಗಳು ಉಳಿಯುತ್ತಪ್ಪ ನಮ್ಮದು ಜೆ ಡಿ ಇಂದ ಅವ್ರ ಬಳಿಯಲ್ಲಿ ನಲವತ್ತೈದು ಓಟ್ ಇಲ್ಲವೇ ಇಲ್ಲ ಅವ್ರ ಹತ್ರ ನಲವತ್ತೈದು ಓಟೇ ಇಲ್ಲ ನಿಮ್ಗೆ ಆ ಲೆಕ್ಕ ಪ್ರ ಲೆಕ್ಕದ ಪ್ರಕಾರ ಬಂದ್ಬಿಟ್ಟಾಗ ಜೆ ಡಿ ಎಸ್ನವರು ಐದನೇ ಕ್ಯಾಂಡಿಡೇಟ್ ಹಾಕ್ತಾ ಇರೋದೇನೆ ಹಣ ವಸೂಲಿ ಮಾಡೋಕ್ಕೆ ದಂಧೆ ಮಾಡೋಕ್ಕೆ ದುಡ್ಡು ವಸೂಲಿ ಮಾಡಿಬಿಡೋಕ್ಕೆ ಹತ್ತೊಂಬತ್ತು ಓಟ್ ಇಟ್ಕೊಂಡು ನಲವತ್ತೈದು ಓಟ್ ಬಂದರೆ ಒಬ್ಬರು ಎಂ ಪಿ ಆಗ್ತಾರೆ ಹತ್ತೊಂಬತ್ತು ಓಟ್ ಇಟ್ಕೊಂಡು ಎಂಥ ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಕಡೆ ರಿಜ್ವಾನ್ ಇನ್ನೊಂದು ಕಡೆ ರವಿ ಗಣಿಗಾರ ರವಿ ಅಥವಾ ರಿಝೋನ್ ಅರ್ಷದ್ ಇಬ್ಬರು ಕೂಡ ಕಾಂಗ್ರೆಸ್ನ ಶಾಸಕರು ಇವರಿಬ್ಬರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಟಾಂಟ್ ಕೊಡೋರು ಟಾಂಟ್ ಕೊಡ್ತಾ ಇದ್ದಾರೆ ಸಿಟ್ಟು ಮಾಡ್ಕೊಳ್ಳೋರು ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಇದು ಸಾಧ್ಯನಾ ನಿಜವಾಗ್ಲೂ ಸಾಧ್ಯನಾ ಇದು ನೂರೈವತ್ತು ಕೋಟಿ ಕೊಟ್ಟು ಒಂದು ಎಂ ಪಿ ಆಗಿ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಪಾರ್ಲಿಮೆಂಟಲ್ಲಿ ನೂರೈವತ್ತು ಕೋಟಿ ಸಾಧ್ಯನಾ ಇದು ಒಂದು ವೇಳೆ ಕೊಟ್ಟರು ಅಂತಲೇ ಅಂದ್ಕೊಳ್ಳೋಣಪ್ಪ ಏನು ಕೊಡ್ತಾರೆ ನೂರೈವತ್ತು ಕೋಟಿ ಕೊಟ್ಟ ಮೇಲೆ ಹುಟ್ಟೋದೇನು ಹುಟ್ಟುವಳಿ ಏನದರಿಂದ ಇನ್ವೆಸ್ಟ್ಮೆಂಟೇ ತಾನೇ ರಾಜಕೀಯ ಭಾಷೆಯಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಕೊಡಬೇಕು ಅಂದರೆ ಇನ್ವೆಸ್ಟ್ಮೆಂಟೇ ಆಗಿರಬೇಕು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತೂ ಕೊಡಕ್ಕೆ ಬರಲ್ವಲ್ಲ ಇದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಒಂದು ಆರೋಪನ ಅಥವಾ ನಿಜವಾಗಿಯೂ ಈ ವೋಟ್ಗಳ ಲೆಕ್ಕಾಚಾರ ಬಂದಾಗ ಈ ಪಾಸಿಬಿಲಿಟಿನ ಅಲ್ಲಗಳೆಯೋಕೆಕ್ಕಾಗಲ್ವಾ ಅಂತ ನೋಡಿ ನಿಮಗೆ ಕಾಂಗ್ರೆಸ್ಸಲ್ಲಿ ಚೆಕ್ ಮಾಡಿಕೊಂಡ್ರೆ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳಿದ್ದಾರೆ ಆ ಪಾರ್ಟಿನಲ್ಲಿ ಇನ್ನು ಬಿ ಜೆ ಪಿಯಿಂದ ಅರವತ್ತಾರು ಜೆ ಡಿ ಎಸ್ ಇಂದ ಹತ್ತೊಂಬತ್ತು ಇತರ ಒಂದು ನಾಲ್ಕು ಜನ ಇನ್ನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಪ್ರಶ್ನೆ ರಾಜ್ಯಸಭೆಗೆ ಕೈ ಕಡೆಯಿಂದ ಅಂದರೆ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಗಳಿರೋದು ನಾಜಿರ್ ಹುಸೇನು ಚಂದ್ರಶೇಖರು ಅಜಯ್ ಮಾಖೇನು ಎಲ್ಲಿ ಹನುಮಂತಯ್ಯ ಅವರಿದ್ರಲ್ಲ ಅವ್ರ ಜಾಗವನ್ನು ಉತ್ತರದ ಯಾವ ನಾವು ಹಿಂದಿಯವರು ಆ ಕಡೆಯವರು ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರ ಅಂತ ಮಾತಾಡ್ತಾರಲ್ಲ ಕಾಂಗ್ರೆಸ್ಸೇ ಜೋರಾಗಿ ವಾಯ್ಸ್ ರೈಸ್ ಮಾಡ್ತಾ ಇತ್ತಲ್ಲ ಅದೇ ಕಾಂಗ್ರೆಸ್ ಇವತ್ತು ಅಜಯ್ ಮಾಖೇನ್ಗೆ ಟಿಕೆಟ್ ಕೊಟ್ಟಿದೆ ಬನ್ನಿ ನಮ್ಮ ಕರ್ನಾಟಕದಿಂದ ಗೆಲ್ಸಿ ಬಿಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ನ ಗೆಲ್ಲಿಸಿದ್ದಾಯಿತು ನಾವು ಇನ್ನೊಬ್ಬರನ್ನ ಗೆಲ್ಸಿದ್ದಾಯ್ತು ಯಾರಿಂದ ಕರ್ನಾಟಕಕ್ಕೆ ಏನೂ ಇಲ್ಲ ಅದು ಬೇರೆ ವಿಚಾರ ಈ ಕಾಂಗ್ರೆಸ್ಸು ಕೂಡ ಅದೇ ಚಾಳಿ ಇವರು ಮುಂದುವರಿಸಿದ್ದಾರೆ ಇವರೇನು ಸ್ಪೆಷಲ್ ಇಲ್ಲ ಇಲ್ಲಿ ಅಂತ ಇಲ್ಲಿ ನೋಡಿ ಪ್ರಶ್ನೆ ಒಬ್ಬರು ಗೆಲ್ಲಬೇಕು ಅಂದರೆ ನಲವತ್ತೈದು ಓಟ್ ಇರಬೇಕು ನಲವತ್ತೈದು ಶಾಸಕರು ಎಸ್ ನಮ್ಮ ಮತ ಇವ್ರಿಗೆ ಅಂತ ಹೇಳಬೇಕು ಅಂತ ಇಲ್ಲಿ ಮೂರು ಜನಕ್ಕಾಗತ್ತೆ ನಲವತ್ತೈದು ನಲವತ್ತೈದು ತೊಂಬತ್ತು ತೊಂಬತ್ತು ನಲವತ್ತೈದು ನೂರ ಮೂವತ್ತೈದು ಮೂರು ಜನ ಗೆದ್ದು ಗೆಲ್ಸ್ಬಿಡ್ತಾರಪ್ಪ ಒಬ್ಬರೇ ಒಬ್ಬರು ಕೂಡ ಓಟ್ ಮಾಡದೇ ಇರೋ ಹಾಗಿಲ್ಲ ಎಲ್ಲರೂ ಓಟ್ ಮಾಡಲೇಬೇಕು ಇದೊಂದು ಭಾಗ ಇನ್ನು ಬಿ ಜೆ ಪಿ ಅರವತ್ತಾರು ಜನ ಇದ್ದಾರೆ ಇವರು ಅರವತ್ತಾರು ಜನರಲ್ಲಿ ಚೆಕ್ ಮಾಡಿಕೊಂಡಾಗ ನಲವತ್ತೈದು ಓಟ್ ಬಿದ್ದೇ ಬಿಡುತ್ತೆ ಒಬ್ಬರು ಎಂ ಪಿ ಆಗಿಬಿಡ್ತಾರೆ ಉಳಿದಿರುವ ಉಳಿದಿರುವ ಇಪ್ಪತ್ತೊಂದು ಓಟು ಅದು ಯಾರಿಗೆ ಗೊತ್ತಿಲ್ಲ ಸಸ್ಪೆನ್ಸ್ ಅದು ಇದೊಂದು ಭಾಗ ಆ ಇಪ್ಪತ್ತೊಂದು ಪ್ಲಸ್ಸು ಜೆ ಡಿ ಎಸ್ನ ಹತ್ತೊಂಬತ್ತು ಸೇರಿಸಿದ್ರು ಕೂಡ ನಲವತ್ತಾಗುತ್ತಷ್ಟೇ ಜೊತೆಗೆ ಇನ್ನುಳಿದ ಪಕ್ಷೇತರ ನಾಲ್ಕು ಸೇರಿಸ್ಕೊಳ್ಬೇಕು ಅಕಸ್ಮಾತ್ ಇಲ್ಲಿ ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಯಾರಿಗಾದರೂ ಒಂದು ಅಡ್ಡ ಮತದಾನ ಇಲ್ಲಾಗಬೇಕು ಅಡ್ಡ ಮತದಾನ ಆದಾಗ ಮಾತ್ರ ಕ್ರಾಸ್ ವೋಟ್ ಈ ಪಾರ್ಟಿಯಲ್ಲಿ ಇನ್ನೊಬ್ಬರಿಗೆ ಹೋಟ್ ಹಾಕಬೇಕು ಆಗ ಮಾತ್ರ ಅವ್ರ ಕಡೆಯಿಂದ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ಒಬ್ಬರು ಸೋಲ್ತಾರೆ ಸೊ ವಿಷಯ ಹೀಗಿದ್ದಾಗ ಈ ಚರ್ಚೆ ಯಾಕೆ ನಡೀತಾ ಇದೆ ಇದ್ರ ಬಗ್ಗೆ ಯಾವ್ಯಾವ ನಾಯಕರನ್ನೇನು ಮಾತಾಡಿದ್ದಾರೆ ಮೊದಲು ನೋಡಿಬಿಡಿ ಆ ನಂತರ ಡಿಬೇಟ್ ಶುರು ಮಾಡ್ತೀನಿ ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿ ನಡಿಬೇಕಾಗಿರೋದ್ರಿಂದ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು ಆಮಿಷ ಬೆದರಿಕೆಯಿಂದ ಚುನಾವಣೆ ನಡೆಸೋದಕ್ಕೆ ಆಗಲ್ಲ ಅಂತೇಳಿ ನಾವು ಯಾರ್ಯಾರು ನಮ್ಮ ಲತಾ ಮಲ್ಲಿಕಾರ್ಜುನವ್ರಿಗೆ ಗೌಡ್ರಿಗೆ ಮತ್ತು ದರ್ಶನ್ ಪುಟ್ಟಣ್ಯನವ್ರಿಗೆ ಫೋನ್ ಮಾಡಿದರು ಯಾರ್ಯಾರು ಬೆದರಿಕೆ ಹಾಕಿದ್ರು ಏನೇನು ಆಮಿಷ ಒಡ್ಡಿದ್ರು ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಮಾಡಿ ನಮ್ಮ ಶಾಸಕರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ ಆದರೆ ಈ ಥರ ವ್ಯಾಮ ಮಾರ್ಗದಿಂದ ಗೆದ್ದು ಪ್ರಜಾ ಪ್ರಜಾಪ್ರಭುತ್ವವನ್ನು ಕೊಲ್ಲಬಾರ್ದು ಇವತ್ತು ಮೂರು ಜನ ಯಾರ್ಯಾರು ಬೆದರಿಕೆ ಹಾಕಿದ್ದಾರೆ ಎಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ತನಿಖೆ ಅಧಿಕಾರಿಗಳ ಮುಂದೆ ಅದನ್ನು ಕೊಡ್ತೀವಿ ಯಾವ್ಯಾವ ಎಷ್ಟು ಗಂಟೆಗೆ ಫೋನ್ ಮಾಡಿದರು ಏನು ಎತ್ತ ಅನ್ನೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಈಗ ಆಲ್ರೆಡಿ ಕಂಪ್ಲೇಂಟ್ನಲ್ಲೂ ಅದನ್ನು ವಿವರವಾಗಿ ಹಾಕಿದ್ದೀವಿ ಬರೆದಿದ್ದೀವಿ ಎಫ್ ಐ ಆರ್ ಆದ ನಂತರ ತನಿಖೆ ನಡೆದ ನಡೆದಾಗ ಎಲ್ಲವೂ ಹೊರಗ್ ಬರುತ್ತೆ ಎಷ್ಟು ಆಫರ್ ಮಾಡಿದ್ದಾರೆ ಒಂದೊಂದ್ ರೇಟ್ ಅವ್ರು ಹೇಳೋ ರೇಟ್ಗಳು ಅಯ್ಯೋ ಏನಪ್ಪಾ ಈ ಪ್ರಜಾಪ್ರಭುತ್ವದಲ್ಲಿ ಹಿಂಗಿದ್ಯಾ ಅನ್ನೋ ತರ ಹೇಳ್ತಾ ಇದ್ರೆ ಒಬ್ಬ ಇಷ್ಟು ಪಕ್ಷವಾರು ಸದಸ್ಯ